ಲೆಟ್ಸ್ ಗೋ ಟು ಕೊಳ್ಳೆಗಾಲ ನೌ. ಭಾಳ ಇಂಟ್ರೆಸ್ಟಿಂಗ್ ಕ್ಷೇತ್ರ, ಭಾಳ ಅಚ್ಚರಿ ಫಲಿತಾಂಶವನ್ನು ಕೊಡಬಹುದಾಗಿರುವ ಕ್ಷೇತ್ರ. ಹೆಂಗಿದೆ ಟ್ರೆಂಡು, ಏನು ಕಥೆ, ಬಲಾಬಲ ಯಾರತ್ತ? ಕೊಳ್ಳೆಗಾಲ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಗೆಲ್ಲುವ ಪಕ್ಷ ಯಾವುದು? ಕೊಳ್ಳೆಗಾಲ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ಗೆ ಜನಬೆಂಬಲ. ಕಳೆದುಕೊಂಡಿದ್ದಂಥ ಕ್ಷೇತ್ರವನ್ನು ಮತ್ತೆ ಪಡೆಯುವತ್ತ ಕಾಂಗ್ರೆಸ್ ದಾಪುಗಾಲಿಡ್ತಾ ಇದೆ. ಆ್ಯಂಡ್ ಇಟ್ ಇಸ್ ಎ ಟಫ್ ಫೈಟ್ ಬಿಟ್ವೀನ್ BJP ಆ್ಯಂಡ್ ಕಾಂಗ್ರೆಸ್. BJP ಟಿಕೆಟ್ಗಾಗಿ ಶಾಸಕ ಎನ್ ಮಹೇಶ್ ಹಾಗೂ ನಂಜುಂಡಸ್ವಾಮಿ ಅವರ ನಡುವೆ ಪೈಪೋಟಿ ಇದೆ. BJPಯಿಂದ ಪೊಲೀಸ್ ಅಧಿಕಾರಿ ಮಹಾನಂದ ಅಂತಿದ್ದಾರೆ, ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಮಹಾನಂದ್ ಅವರ ಹೆಸರು ಹೇಳಿ ಸುಮಾರು ಜನ ನಮಗೆ ಕಾಲ್ ಮಾಡಿದವರು, ಇವ್ರಿಗೆ ನಮ್ಮ ಓಟು ಅಂತಂದರು. ಕೊರೋನಾ ಸಮಯದಲ್ಲಿ ನಮ್ಮ ಜೊತೆ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಹಳ ಬಲವಾಗಿ ನಿಂತ್ಕೊಂಡ್ರೆ ಸರ್ ಇಂಥವ್ರು ಬೇಕು ನಮಗೆ ಅಂತಂದ್ರು. ಕಾಂಗ್ರೆಸ್ ಪಕ್ಷದ ಟಿಕೆಟ್ಗೆ ಕೃಷ್ಣಮೂರ್ತಿ ಇದ್ದಾರೆ, ಬಾಲರಾಜು ಇದ್ದಾರೆ, ಜಯಣ್ಣ ಇದ್ದಾರೆ, ಅವರ ನಡುವೆ ಫೈಟ್ ಏರ್ಪಟ್ಟಿದೆ. ರಾಷ್ಟ್ರೀಯ ಪಕ್ಷಗಳಿಗೆ ಪೈಪೋಟಿ ಕೊಟ್ಟಿದ್ದಾರೆ ಬಿ ಪುಟ್ಟಸ್ವಾಮಿ. ಬಿ ಪುಟ್ಟಸ್ವಾಮಿ ಹೆಸರಿನಲ್ಲಿ ಶೇಕಡ 30%ರಷ್ಟು ಮತಗಳು ಚಲಾವಣೆ ಆಗಿದ್ದಾವೆ. ವಾಹ್, ಇಂಟ್ರೆಸ್ಟಿಂಗ್. ತ್ರಿಕೋನ ಪೈಪೋಟಿ ನಡುವೆ ಬಿ ಪುಟ್ಟಸ್ವಾಮಿ ಅವರು ದೊಡ್ಡ ಮಟ್ಟದಲ್ಲಿ ಛಾಪ ಮೂಡಿಸಿದ್ದಾರೆ. BSPಯಿಂದ ಯುವ ನಾಯಕ ಕಮಲ್ಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆ. ಕೊಳ್ಳೆಗಾಲದಲ್ಲಿ ನಿಮಗೆ ಎನ್ ಮಹೇಶ್ ಅವರು BSPಯಲ್ಲೇ ಇದ್ದಂಥವ್ರು ಅನ್ನೋದು ಗೊತ್ತಿರೋದೆ ನಿಮಗೆ. ಅದಾದ ಮೇಲೆ ಬದಲಾದಂಥ ರಾಜಕೀಯ ಸ್ಥಿತ್ಯಂತರದಲ್ಲಿ ಏನೇನಾಯಿತು ಅನ್ನೋದನ್ನು ನಾನು ನಿಮಗೆ ಹೇಳಬೇಕಾಗಿಲ್ಲ. ಸೊ ಕಮಲ್ ಕಮಾಲ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಯು ಕೆನಾಟ್ ಸಟನ್ಲಿ ಇಗ್ನೋರ್ BSP. BJP ಸರ್ಕಾರದ ಆಡಳಿತ ವಿರೋಧಿ ಅಲೆಯಿಂದ ಕಾಂಗ್ರೆಸ್ಗೆ ಲಾಭ ಆಗ್ಬೋದು. ಎದುರಾಳಿ ಅಭ್ಯರ್ಥಿ ಈವರೆಗೂ ಕೂಡ ನಿಗದಿ ಆಗದೇ ಇರೋದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಮಾಜಿ ಶಾಸಕರ ಒಗ್ಗಟ್ಟಿನಿಂದ ಹೆಚ್ಚಿನ ಮತ ಗಳಿಸುವ ವಿಶ್ವಾಸ ಕಾಂಗ್ರೆಸ್ಗಿದೆ. ಕ್ಷೇತ್ರದಲ್ಲಿ ನಿರೀಕ್ಷಿತ ಅಭಿವೃದ್ಧಿ ಆಗದೇ ಇರೋದು ಕಾಂಗ್ರೆಸ್ಗೆ ವರದಾನವಾಗಬಹುದು. ಆದರೆ ಪಕ್ಷದ ಅಭ್ಯರ್ಥಿ ಇವರಲ್ಲಿ ಏನು ಘೋಷಣೆ ಆಗಿದ್ದಾರಾ? ಖಂಡಿತ ಇಲ್ಲ. ಇವರಲ್ಲೂ ಸಿಕ್ಕಾಪಡೆ ಜಗಳ ಇದೆ. ಇವ್ರು ಏನೇನ ಮಾಡ್ಕೊಂಡ್ರಪ್ಪ, ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡ್ಕೊಂಡಿದ್ದಾರ? ಸ್ಕ್ರೀನಿಂಗ್ ಕಮಿಟಿ ಮಾಡಿದಾರಾ ಇಲ್ವಾ ಅಂತಲೇ ಗೊತ್ತಿಲ್ಲ ನನಗೆ ಇದುವರೆಗೂ. ನಾನು ಇಲ್ಲ ಅಂತ ಅನಿಸ್ತಾ ಇದೆ. ದಲಿತ ಹಾಗೂ ಹಿಂದುಳಿದ ಮತಗಳು ಕಡಿಮೆಯಾಗುವ ಸಂಭವ ಇದೆ ಕಾಂಗ್ರೆಸ್ಸಿಗೆ. ಆಮೇಲೆ ಅಭಿವೃದ್ಧಿಯ ಬಗ್ಗೆ ಇವ್ರ ಧ್ವನಿ ಎತ್ತದೇ ಇಲ್ಲ ಬಿಡಿ. BJP ಪ್ಲಸ್ಸು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಾಧನೆಗಳು. ಒಂದು ವೇಳೆ ಮಹೇಶ್ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ಅದನ್ನೇ ಇಟ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿ ಕಾರ್ಯಗಳು. ಮಹಾನಂದ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ ಗೊತ್ತಿಲ್ಲ, ಅವರ ಸ್ವಂತ ವರ್ಚಸ್ಸು ಜೊತೆಗೆ ಇನ್ನೊಂದಿಷ್ಟು ಬೇರೆ ಬೇರೆ. ಕೊರೋನಾ ವೇಳೆ ಜನರ ಜೊತೆಗೆ ಇದ್ದು ಕೆಲಸ ಮಾಡಿದ್ದಾರೆ ಅಂತ ಇದೆ. ಕೊಳ್ಳೆಗಾಲದಲ್ಲೇ ಮನೆ ಮಾಡಿಕೊಂಡು ಜನರ ಜೊತೆಗೆ ಸಂಪರ್ಕವನ್ನು ಬಹಳ ಜನ, ಅನೇಕ ಜನ ಮಾಡಿದ್ದಾರೆ. ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ಜನಮನ್ನಣೆಯನ್ನು ಪಡ್ಕೊಂಡಿರೋದು. ಮಹೇಶ್ ಅವ್ರ ಬಗ್ಗೆ ಕೂಡ ಭಾಳ ಒಳ್ಳೆ ಒಲವಿದೆ ಜನಕ್ಕೆ. ಆದರೆ ಜಾಸ್ತಿ ಅನುದಾನ ತಂದಿಲ್ಲ ಅನ್ನೋದು ಕೂಡ ಮೈನಸ್ ಪಾಯಿಂಟ್ ಇದೆ. BSP ತೊರೆದು BJPಗೆ ಸೇರಿ ಮೂಲ ಮತದಾರರನ್ನು ಮಹೇಶ್ ಅವರು ಕಳ್ಕೊಂಡಿರೋದು. BJPಯಲ್ಲಿನ ಟಿಕೆಟ್ ಆಕಾಂಕ್ಷಿಗಳ ಅಸಮಾಧಾನ. ಕಾಂಗ್ರೆಸ್ನ 3 ಮಾಜಿ ಶಾಸಕರು ಏನಾದರೂ ಒಗ್ಗೂಡ್ಬಿಟ್ರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ BJPಗೆ. BSP ಪ್ಲಸ್ ಇದೆ, ಪಕ್ಷದಿಂದ ಗೆದ್ದ ಅಭ್ಯರ್ಥಿ BJP ಸೇರಿರೋದೇ BSPಗೆ ಅನುಕಂಪ, ದ್ರೋಹ ಮಾಡಿದ್ರು ಅನ್ನೋ ಥರದಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಮತ್ತಷ್ಟು ಒಗ್ಗಟ್ಟು ಮಾಡಿರೋದು. ಸುಮಾರು ವರ್ಷಗಳ ಕಾಲ ಮಹೇಶ್ ಅವರು BJPಯ ಯಾವ ರೀತಿಯ ಸವಲತ್ತುಗಳಿಗೂ ಕೂಡ ಮಣೆ ಹಾಕಿರಲಿಲ್ಲ. ಇಲ್ಲ, ಐ ಆಮ್ ಗೋಯಿಂಗ್ ಟು ಬಿ ಇನ್ BSP ಅಂತಲೇ ಅಂದಿದ್ರು. ಆಮೇಲೆ ಬದಲಾದಂಥ ಸ್ಥಿತ್ಯಂತರ ನಿಮಗೆ ಗೊತ್ತಲ್ಲ, ಏನೇನೆಲ್ಲ ಆಯಿತು ಅಂತ. ಪಕ್ಷ ಕಟ್ಟಿ ಬೆಳೆಸಿದಂಥ ಶಾಸಕ ಮಹೇಶ್ ಅವರು BJPಗೆ ಹೋಗಿರೋದು BSPಯ ಮೈನಸ್ ಪಾಯಿಂಟು. ಆಮೇಲೆ ಕಳೆದ ಬಾರಿ ಕೊಟ್ಟಿದ್ದಂಥ ಬೇಡಿಕೆಗಳನ್ನು ಈಡೇರಿಸದೇ ಇರೋದು ಕೂಡ. ಸೊ ಇವೆಲ್ಲದರ ನಡುವೆ ಇಂಪಾರ್ಟೆಂಟ್ಲಿ, ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, 31% BJP, 35% ಕಾಂಗ್ರೆಸ್, 4% JDS, 30% BSP. ಇಂಟ್ರೆಸ್ಟಿಂಗ್. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.